ಬರೀ ಮುಸಲ್ಮಾನ್ ಹೆಸರನ್ನ ಓದ್ತಾ ಇದಾರಲ್ಲ ನನ್ನ ಬ್ರದರ್ಸ್ ಅವರು ಗೋಲ್ ಲೇ ಲೇಂಗೆ ಸಬ್ಕೋ ವಿತರಿತ್ ಕರ್ ದೇಂಗೆ ಔರ್ ಪಹಲೆ ಜಬ್ ಉನ್ಕಿ ಸರ್ಕಾರ ಥಿ ಉನ್ಹೋನೆ ಕಹಾ ಥಾ ಕಿ ದೇಶ್ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಹೈ ಜೋ ಹಕ್ ಬಾಬಾ ಸಾಹಬ್ ನೆ ದಲಿತ ಪಿಛಡೋ ಔರ್ ಆದಿವಾಸಿಯೋ ಕೋ ದಿಯಾ ಕಾಂಗ್ರೆಸ್ ಔರ್ ಇಂಡಿಯಾ ಅಲಯನ್ಸ್ ವಾಲೆ ಉಸೆ ಮಜ್ಹಬ್ ಕೆ ಆಧಾರ್ ಪರ್ ಮುಸಲ್ಮಾನೋ ಕೋ ದೇನಾ ಚಾಹತೆ ಹೈ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ದಲಿತ ಮೀಸಲಾತಿ ಮುಸ್ಲಿಮರ ಪಾಲಾಗುತ್ತೆ ಅಂತ ಮೋದಿ ಮತ್ತೊಮ್ಮೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಭಾನುವಾರವಷ್ಟೇ ಹಿಂದೂಗಳ ಸಂಪತ್ತು ಮುಸ್ಲಿಮರ ಪಾಲಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ನಿಮ್ಮ ಮಾಂಗಲ್ಯ ಸರವನ್ನ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅನ್ನೋ ಹೇಳಿಕೆ ಕೂಡ ಕೊಟ್ಟಿದ್ರು. ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ವಿಪಕ್ಷಗಳು ಟೀಕೆ ಕೂಡ ಮಾಡ್ತಾ ಇದ್ರು. ಇಷ್ಟಾದ್ರೂ ಮತ್ತೆ ಮೋದಿ ತಮ್ಮ ಮಾತನ್ನ ಪುನರುಚ್ಚರಿಸಿದ್ದಾರೆ. ಕಾಂಗ್ರೆಸ್ ಮೀಸಲಾತಿಯಲ್ಲೂ ಮೋಸ ಮಾಡುವುದಕ್ಕೆ ಹೊರಟಿದೆ ಅಂತ ಹೇಳಿದ್ದಾರೆ. ರಾಜಸ್ಥಾನದ ಟೋಂಕ್ನಲ್ಲಿ ಮಂಗಳವಾರ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನ ನೀಡುವುದಾಗಿ ಘೋಷಿಸಿದೆ. ಇದೊಂದು ಒಳಸಂಚು. ದಲಿತರು, ಹಿಂದುಳಿದವರು ಮತ್ತು ಬುಡಕಟ್ಟು ಜನರ ಮೀಸಲಾತಿಯನ್ನ ಕಮ್ಮಿ ಮಾಡಿ ಅದನ್ನ ಮುಸ್ಲಿಮರಿಗೆ ಕೊಡಲಾಗುತ್ತೆ. ಅದೇ ರೀತಿ ನಿಮ್ಮ ಸಂಪತ್ತನ್ನೂ ದೋಚಿ ನಿಗದಿತ ಸಮುದಾಯಕ್ಕೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ವ್ಯಕ್ತಿಗೆ ಥಳಿಸಿದ್ದನ್ನ ಇಲ್ಲಿ ಪರೋಕ್ಷವಾಗಿ ಉಚ್ಚರಿಸಿದ್ರು. ದಲಿತರು ಹಾಗೂ ಹಿಂದುಳಿದ ವರ್ಗಗಳಿಗೆ ಮೋದಿ ಕೊಡ್ತಾ ಇರೋ ಮೀಸಲಾತಿ ಗ್ಯಾರಂಟಿಯನ್ನ ಧರ್ಮದ ಆಧಾರದಲ್ಲಿ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕಾಂಗ್ರೆಸ್ ಮುಸ್ಲಿಮರಿಗೆ ಮೀಸಲಾತಿ ನೀಡೋದಕ್ಕೆ ಮುಂದಾಗಿದೆ. ಈ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಹಕ್ಕಿದೆ ಅಂತ ಹೇಳೋ ಮೂಲಕ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ ಇದನ್ನೇ ಪ್ರತಿಪಾದಿಸಿದ್ರು. 2004ರಲ್ಲಿ ಅಧಿಕಾರ ಸಿಕ್ಕಿದಾಗ ಆಂಧ್ರಪ್ರದೇಶದಲ್ಲಿ ದಲಿತರ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಹಂಚೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ನ್ಯಾಯದ ಪರ ನಿಂತಿದ್ರಿಂದ ಅದು ಆಗಲಿಲ್ಲ ಅಂತ ಹೇಳಿದ್ರು. ಇದೊಂದೇ ವಿಷಯ ಅಲ್ಲ, ಕಾಂಗ್ರೆಸ್ನ ಸಂಪೂರ್ಣ ರಾಜಕೀಯವೇ ಓಲೈಕೆ ರಾಜಕಾರಣ. ಮತ ಬ್ಯಾಂಕ್ಗಾಗಿ ಕಾಂಗ್ರೆಸ್ ಇದನ್ನ ಮಾಡುತ್ತೆ ಅಂತ ಆರೋಪಿಸಿದ್ರು. ಸಂಪತ್ತು ಗಳಿಕೆಯಲ್ಲಿರೋ ಅಸಮಾನತೆಯನ್ನ ತೊಡೆದು ಹಾಕೋದಕ್ಕೆ ನೀತಿ ಜಾರಿ ಮಾಡುವುದಾಗಿ ಕಾಂಗ್ರೆಸ್ ಹೇಳಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳ ಸಂಪತ್ತನ್ನ ಕಿತ್ಕೊಂಡು ನುಸುಳುಕೋರರಿಗೆ ಹೆಚ್ಚು ಮಕ್ಕಳನ್ನ ಹೊಂದಿರೋರಿಗೆ ಹಂಚುತ್ತೆ ಅನ್ನೋ ಪ್ರಧಾನಿ ಮೋದಿಯವರ ಹೇಳಿಕೆ ಸಂಬಂಧ ಈಗ ಅನೇಕ ದೂರುಗಳು ದಾಖಲಾಗ್ತಾ ಇದ್ದು ಅವುಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಚುನಾವಣಾ ಆಯೋಗದ ಮೂಲಗಳು ತಿಳಿಸ್ತಾ ಇವೆ. ಇನ್ನು ಈ ಹೇಳಿಕೆಗಳ ಬೆನ್ನಲ್ಲೇ ಮೋದಿ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಜಸ್ಥಾನದಲ್ಲಿ ಚುನಾವಣಾ ಭಾಷಣ ಮಾಡ್ತಾ ಮುಸಲ್ಮಾನರ ವಿರುದ್ಧ ಖುದ್ದು ದ್ವೇಷ ಭಾಷಣವನ್ನ ಮಾಡಿದ್ದ ಪ್ರಧಾನಿ ಮೋದಿಯವರು ದೇಶಾದ್ಯಂತ ವಿವಾದಕ್ಕೆ ನಾಂದಿ ಹಾಡಿದ ಬೆನ್ನಲ್ಲೇ ಯೂಟರ್ನ್ ಹೊಡೆದಿದ್ದಾರೆ. ದೇಶದ ಸಂಪತ್ತನ್ನ ಒಟ್ಟುಗೂಡಿಸಿ ಹೆಚ್ಚು ಮಕ್ಕಳಿರೋ ಮುಸ್ಲಿಮರಿಗೆ ನೀಡೋದು ಕಾಂಗ್ರೆಸ್ನ ಪ್ರಣಾಳಿಕೆ ಅಂತ ಟೀಕಿಸೋ ಭರದಲ್ಲಿ ಮೋದಿ ದ್ವೇಷದ ಭಾಷಣ ಮಾಡಿದ್ರು. ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದ್ದ ಹಾಗೆ ಯೂಟರ್ನ್ ಹೊಡೆದಿದ್ದು ತ್ರಿವಳಿ ತಲಾಖ್, ಹಜ್ ಕೋಟಾಗಳನ್ನ ಪ್ರಸ್ತಾಪ ಮಾಡ್ತಾ ಡ್ಯಾಮೇಜ್ ಕಂಟ್ರೋಲ್ಗೂ ಮುಂದಾದ್ರು. ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಿದ್ದ ಸಾರ್ವಜನಿಕ ಸಮಾವೇಶದಲ್ಲಿ ಮೋದಿ ಮಾತನಾಡಿ, ಹಿಂದೆ ಕಡಿಮೆ ಹಜ್ ಕೋಟಾದ ಕಾರಣ ಸಾಕಷ್ಟು ಹೊಡೆದಾಟಗಳು ನಡೀತಾ ಇದ್ವು. ಲಂಚ ಅಲ್ಲಿ ಸಾಮಾನ್ಯವಾಗಿತ್ತು, ಪ್ರಭಾವಿ ವ್ಯಕ್ತಿಗಳಿಗೆ ಮಾತ್ರ ಹಜ್ಗೆ ಹೋಗೋ ಅವಕಾಶ ಇತ್ತು. ಆದರೆ ಇಂದು ಭಾರತದಲ್ಲಿ ಹಜ್ ಕೋಟಾವನ್ನು ಹೆಚ್ಚಿಸುವಂತೆ ನಾನು ಸೌದಿ ಅರೇಬಿಯಾದ ಯುವರಾಜನಿಗೆ ಮನವಿ ಮಾಡಿದ್ದೆ. ವೀಸಾ ನಿಯಮಗಳನ್ನು ಕೂಡ ನಮ್ಮ ಸರ್ಕಾರ ಮುಸ್ಲಿಮರಿಗೆ ಸುಲಭಗೊಳಿಸಿದೆ ಅಂತ ಹೇಳಿದ್ದಾರೆ. ಹಾಗೆ ಈ ಹಿಂದೆ ಮುಸ್ಲಿಂ ತಾಯಂದಿರು ತಮ್ಮ ಸಹೋದರಿಯರು ಹಜ್ಗೆ ಏಕಾಂಗಿಯಾಗಿ ಹೋಗೋದಕ್ಕಾಗ್ತಾ ಇರಲಿಲ್ಲ, ಹಾಗೆ ಮೊಹರಿಂ ಇಲ್ಲದೆ ಹಜ್ಗೆ ಹೋಗೋದಕ್ಕಾಗ್ತಿರಲಿಲ್ಲ. ಈಗ ನಮ್ಮ ಸರ್ಕಾರ ಮೊಹರಿಂ ಇಲ್ಲದೆಯೂ ಹಜ್ಗೆ ತೆರಳೋ ಅವಕಾಶ ಮಾಡಿಕೊಟ್ಟಿದೆ. ಈ ಮೂಲಕ ಮುಸ್ಲಿಂ ತಾಯಂದಿರ ಹಜ್ಗೆ ತೆರಳೋ ಕನಸು ಈಡೇರಿದೆ ಅಂತ ಹೇಳಿದ್ದಾರೆ. ಇನ್ನು ತ್ರಿವಳಿ ತಲಾಖ್ಗೆ ಬಲಿಯಾದ ಅನೇಕ ಹೆಣ್ಣು ಮಕ್ಕಳ ಜೀವನ ನಾಶವಾಗಿ ಹೋಗ್ತಾ ಇತ್ತು. ತ್ರಿವಳಿ ತಲಾಖ್ನಿಂದ ಹೆಣ್ಮಕ್ಳು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ರು. ತ್ರಿವಳಿ ತಲಾಖ್ ವಿರುದ್ಧ ಕಾನೂನು ಜಾರಿ ಮಾಡುವ ಮೂಲಕ ಮುಸ್ಲಿಂ ಹೆಣ್ಣು ಮಕ್ಕಳ ಜೀವನವನ್ನ ನಾವು ಭದ್ರಪಡಿಸಿದೀವಿ ಅಂತ ಮೋದಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಒಂದ್ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅನ್ನ ಟೀಕೆ ಮಾಡೋ ಭರದಲ್ಲಿ ಮೋದಿ ಮುಸ್ಲಿಂ ಸಮುದಾಯವನ್ನ ಎಳೆತಂದಿರೋದು ನಿಜಕ್ಕೂ ಒಂದ್ ರೀತಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಜೋ ಹಕ್ ಬಾಬಾ ಸಾಹಬ್ನೆ ದಲಿತ ಪಿಛಡೋ ಔರ್ ಆದಿವಾಸಿಯೋ ಕೋ ದಿಯಾ ಕಾಂಗ್ರೆಸ್ ಔರ್ ಇಂಡಿಯಾ ಅಲಯನ್ಸ್ ವಾಲೆ ಉಸೆ ಮಜ್ಹಬ್ ಕೆ ಆಧಾರ್ ಪರ್ ಮುಸಲ್ಮಾನೋ ಕೋ ದೇನಾ ಚಾಹತೆ ಥೆ. ಮೈ ಕಾಂಗ್ರೆಸ್ ಕೋ ಪೂಛನಾ ಚಾಹತಾ ಹೂನ್, ಕ್ಯಾ ಕಾಂಗ್ರೆಸ್ ಎಲಾನ್ ಕರೇಗಿ ಕಿ ಸಂವಿಧಾನ ಮೇ ದಲಿತೋ ಪಿಛಡೋ ಕೆ ಆರಕ್ಷಣ ಕೋ ಆದಿವಾಸಿಯೋ ಕೆ ಆರಕ್ಷಣ ಕೋ ಕಮ್ ಕರ್ಕೆ ವೋ ಇಸೆ ಮುಸಲ್ಮಾನೋ ಕೋ ನಹಿ ಬಾಟೆಂಗೆ, ಜರಾ ದೇಶ ಕಿ ಜನತಾ ಕೋ ವಾದಾ ಕರೋ.